ಡೆಫಿನೆಟ್. ಈಗ ಫೈನಲಿ ಅಗೇನ್ ನಿಮ್ಮ ಕಡೂರು ಕಾಲ್ ಇಡ್ತೀನಿ, ಬೆಳ್ಳಿ ಪ್ರಕಾಶ್ ಅವರ ಎದುರಾಳಿ ಯಾರು? ಎದುರಾಳಿ ಯಾರು ಅಂತ ನಾನು ಹೆಂಗೆ ಹೇಳೋದು, ನಾನೇನು ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕಾಗತ್ತೆ ಬೇರೆ ಪಕ್ಷದಲ್ಲಿ ಇಂಥವರೇ ಅಭ್ಯರ್ಥಿ ಹಾಕ್ಕೊಡಿ ಅಂತ. ಹಾಗಾಗಿ ಅವ್ರು ನಮ್ಮ ವಿರೋಧ ಪಕ್ಷದ ನಮ್ಮ ಹಿರಿಯ ನಾಯಕರು ಅವ್ರು ಯಾರು ತೀರ್ಮಾನ ಮಾಡ್ತಾರೋ ಅವರೇ ಆಗ್ತಾರೆ. ಎಸ್, ಬೆಳ್ಳಿ ಪ್ರಕಾಶ್ ಅವರು ಈಗ ಎಲ್ಲರದ್ದು ಏನಂತಾರೆ, ಸಹಜವಾಗಿ ಪಾಲಿಟಿಕ್ಸ್ ನಾನಾಗಲೇ ಹೇಳಿ, ನಿಮ್ಮ ಶ್ರೀಮತಿಯವರು ಕೂಡ ಜಿಲ್ಲಾ ಪಂಚಾಯತಿನಲ್ಲಿ ಅಧಿಕಾರವನ್ನು ಆಡಳಿತವನ್ನು ನಡೆಸಿದ್ರು, ನೀವು ಕೂಡ ಜಿಲ್ಲಾ ಪಂಚಾಯತಿ ಲೆವೆಲ್ ರಾಜಕಾರಣ ಮಾಡ್ಕೊಂಡು ಬಂದವರು, ಏನಾರ MLA ಮತ್ತೆ ನಿಮ್ಮ ಶ್ರೀಮತಿ ಕಂಟೆಸ್ಟ್ ಮಾಡ್ತಾರಾ ಬೇರೆ ಕಡೆ? ಇಲ್ಲ ಇಲ್ಲ ಇಲ್ಲ. ಎಸ್, ಚಿಕ್ಕಮಗಳೂರು ರಾಜಕಾರಣದಲ್ಲಿ CT ರವಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, CT ರವಿ ಅವರು ದೊಡ್ಡ ಮಟ್ಟಕ್ಕೆ ಎಮರ್ಜ್ ಆಗ್ತಾ ಹೋಗ್ತಾ ಇದ್ದಾರೆ, ಏನಾದರೂ ರಾಷ್ಟ್ರ ರಾಜಕಾರಣ ಕಡೆ ಮೂವ್ ಆಗ್ಬೋದಾ? ಗೊತ್ತಿಲ್ಲ, ಏನು ವಿಚಾರ ಅಂತ ಗೊತ್ತಿಲ್ಲ. ಅವರು ಪಕ್ಷದ ತೀರ್ಮಾನದ ಮೇಲೆ ಅವರು ತಮ್ಮ ಎಲ್ಲ ನಿರ್ಧಾರಗಳನ್ನು ಪ್ರಕಟಿಸೋದು CT ರವಿ ಅವರು. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ಅವರು ಚಾಚು ತಪ್ಪದಲ್ಲೇ ನಿರ್ವಹಿಸ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತಾರೆ. 1+1 ಅನ್ನೋ ಕಾನ್ಸೆಪ್ಟ್ ಅಂದರೆ ಒಬ್ಬ BJP ಶಾಸಕರು ಮತ್ತೊಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವ ಹೊಣೆಯನ್ನು ಕೊಡ್ತಾ ಇದ್ದಾರೆ ಪಾರ್ಟಿನ, ಒಂದು ಚರ್ಚೆ ಇದೆ ತಮ್ಗೇನಾದ್ರೂ ಯಾವ್ದಾರ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ನೋಡಿ ಹೇಳಿದ್ದಾರೆ. ಪಕ್ಕದ ಕ್ಷೇತ್ರದ ಬಗ್ಗೆ ಉಸ್ತುವಾರಿ ಹಾಕಿದ್ರು ಅರಸೀಕೆರೆದು. ನಾನು ಕೆಲವಾರು ಸಭೆಗಳಿಗೆ ಹೋಗಿದ್ದೆ, ಮೊನ್ನೆ ರ್ಯಾಲಿಗೂ ಹೋಗಿದ್ದೆ. ಆದರೆ ನಾನು ಪಕ್ಷದ ಹಿರಿಯರಿಗೆ ಹೇಳಿದೆ, ನಾನು ಮೊದಲನೇ ಬಾರಿಯ ಶಾಸಕ ಮತ್ತು ಅಪೆಕ್ಸ್ ಬ್ಯಾಂಕಿನ ಜವಾಬ್ದಾರಿ ಇರೋದ್ರಿಂದ ಹೆಚ್ಚಿನ ಸಮಯ ನನಗೆ ಕೊಡೋದಕ್ಕಾಗಲ್ಲ. ಯಾಕಂದರೆ ಒಂದು ಕ್ಷೇತ್ರಕ್ಕೆ ಉಸ್ತುವಾರಿ ಹಾಕಿಸಿದ ಮೇಲೆ ನಾವು ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಕೇವಲ ನಾಮಕಾವಸ್ಥೆಗೆ ಉಸ್ತುವಾರಿ ಆದರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಇದರಿಂದ ನಾನು ಅಲ್ಲಿಂದ ವಿಮುಖ ಆಗಿದ್ದೀನಿ, ಅಂದರೆ ನನ್ನ ಬಿಡುಗಡೆ ಮಾಡಿದ್ದಾರೆ. ಆದರೂ ಸಹಿತ ಕರೆದಂಥ ಸಂದರ್ಭದಲ್ಲಿ ಹೋಗಿ ಭಾಗವಹಿಸ್ತೀನಿ. ಕಡೂರಲ್ಲಿ ಕೆಲಸ ಮಾಡಿದ್ದೇನೆ, ಕಡೂರಲ್ಲಿ ಇಷ್ಟು ವರ್ಷ ಆಗದಿರೋ ಕೆಲಸಗಳನ್ನ ಪಟ್ಟಿ ಮಾಡಿ ಹೇಳ್ತಾ ಇದ್ದೀರಿ, ಏನೇನು ಕೆಲಸ ಮಾಡಿದಿರಿ ಅಂತ. ಕಡೂರು ನಿಮ್ಮದೇ ಅಂತ ಕನಸಿನ ಕಡೂರ ಕಾರ್ಯಕಲ್ಪ ಏನೇನಾಗಬೇಕು ಕಾರ್ಯಕಲ್ಪಗಳನ್ನ ಮಾಡ್ತಾ ಹೋಗ್ತಾ ಇದ್ದೀರಿ. ಬಟ್ ಒಂದಂತೂ ಸ್ಪಷ್ಟ, ಇನ್ನೂ ಕೂಡ ಎದುರಾಳಿಗಳು JDSಯಿಂದ ಧನಂಜಯ ತನ್ನ ಕ್ಯಾಂಡಿಡೇಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಏನು ಅಂದರೆ ಅನ್ನ ಅಫಿಷಿಯಲಿ ಮೊನ್ನೆ ರೇವಣ್ಣವ್ರು ಮಾತಾಡೋರು, ಕಾಂಗ್ರೆಸ್ಸಿಂದ ಕೂಡ ಇನ್ನೂ ಕೂಡ ಇದು ಮಾಡಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ನೀವು ಹೇಳ್ತಿದ್ದೀರಿ ಕಡೂರು ಜನ ನನ್ನನ್ನು ಗೆಲ್ಲಿಸ್ತಾರೆ, 50% ಅತಿ ಹೆಚ್ಚು ಮತಗಳನ್ನ ಪಡೆದು ನಾನು ಗೆಲ್ತೀನಿ. 51% ಅಲ್ಲೋದ್ ಹೆಂಗೆ 51 ಅಂತ? 51 ನಾನು ಅಷ್ಟೇ, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆದ್ರೆ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಸಾಕು 51%. ಏನು ಮತ ಚಲಾವಣೆ ಆಗುತ್ತೆ, ಆ ಮತ ಚಲಾವಣೆಯಲ್ಲಿ ನಾನು 51% ಮತವನ್ನ ನಾನು ಪಡೆದೇ ಪಡಿತೀನಿ ಅನ್ನುವಂಥದ್ದು ನನ್ನ ಆತ್ಮವಿಶ್ವಾಸ. ಯಾವುದೇ ಗರ್ವದಿಂದ ಹೇಳ್ತಾ ಇಲ್ಲ, ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಇದರಿಂದ ಯಾರು ನಮ್ಮ ವಿರೋಧಿಗಳು ವಿಚಲಿತರು ಆಗುವಂಥದ್ದು ಇಲ್ಲ, ಬೇಜಾರಾಗುವಂಥದ್ದು ಇಲ್ಲ. ನನ್ನ ಆತ್ಮವಿಶ್ವಾಸ, ಅವ್ರ ಆತ್ಮವಿಶ್ವಾಸ ಏನಿದೆ ಅವ್ರು ಹೇಳ್ಕೊಬಹುದು.